ರಾಜ್ಯ ಸರ್ಕಾರ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನಕ್ಕೆ ಗ್ರೀನ್ ಸಿಗ್ನಲ್ ನೀಡುತ್ತಾ ಇದ್ದಂತೆ ಸ್ಯಾಂಡಲ್ವುಡ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಚಿತ್ರಮಂದಿರಗಳಲ್ಲಿ ಶೇಕಡಾ ನೂರರಷ್ಟು ಆಸನಗಳ ಭರ್ತಿಗೆ ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿರುವ ಹಿನ್ನೆಲೆಯಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಸದ್ಯ ಸಂತಸ ಮನೆ ಮಾಡಿದೆ ಹೀಗಾಗಿ ಚಿತ್ರೀಕರಣ ಮುಗಿಸಿ ರಿಲೀಸ್ ಗಾಗಿ ಕಾಯ್ತಾ ಇದ್ದ ಕನ್ನಡದ ಮೂರು ಹೈ ಬಜೆಟ್ ಚಿತ್ರಗಳು ಶೀಘ್ರವೇ ತೆರೆಗೆ ಬರಲಿವೆ ಸ್ಯಾಂಡಲ್ವುಡ್ನ ಹ್ಯಾಟ್ರಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಭಜರಂಗಿ ಟೂ ಚಿತ್ರ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ತೆರೆಗೆ ಬರಲಿದೆ ದುನಿಯಾ ವಿಜಯ್ ನಿರ್ದೇಶನ ಮತ್ತು ನಟನೆ ಮಾಡಿರೋ ಸಲಗ ಚಿತ್ರ ಕೂಡ ಅಕ್ಟೋಬರ್ ಹದಿನಾಲ್ಕರಂದು ತೆರೆ ಕಾಣಲಿದೆ ಏನು ಕಿಚ್ಚ ಸುದೀಪ್ ನಟನೆಯ ಕೋಟಿಗೊಬ್ಬಾ ತ್ರೀ ಕೂಡ ಅಕ್ಟೋಬರ್ ಹದಿನಾಲ್ಕರಂದೇ ತನ್ನ ಬಿಡುಗಡೆಯ ದಿನಾಂಕವನ್ನ ಘೋಷಿಸಿಕೊಂಡಿದೆ ಹೀಗಾಗಿ ಒಂದೇ ತಿಂಗಳಲ್ಲೇ ಬೆಳ್ಳಿ ತೆರೆ ಮೇಲೆ ಸ್ಟಾರ್ ವಾರ್ ಶುರುವಾಗಲಿದೆ ಇನ್ನು ಸಲಗ ಮತ್ತು ಕೋಟಿಗೊಬ್ಬಾ ತ್ರೀ ಒಂದೇ ದಿನ ರಿಲೀಸ್ ಆಗೋದ್ರಿಂದ ರಾಜ್ಯದಲ್ಲಿ ಸ್ಟಾರ್ ವಾರ್ ಶುರುವಾಗುವ ಸಾಧ್ಯತೆ ಇದೆ ಮೊದಲಿಗೆ ನಿರ್ದೇಶಕರು ಚರ್ಚೆ ಮಾಡಿ ರಿಲೀಸ್ ಡೇಟ್ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಅವರಲ್ಲೇ ಗೊಂದಲ ಉಂಟಾಗಿ ಕೊನೆಗೆ ಒಂದೇ ದಿನ ರಿಲೀಸ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ ಆದ್ರೆ ಇದು ಸಿನಿ ರಸಿಕರ ಗೊಂದಲ ಉಂಟು ಮಾಡಿದೆ ಯಾಕಂದ್ರೆ ಎರಡು ಥ್ರಿಲ್ಲಿಂಗ್ ಸಿನಿಮಾಗಳಾಗಿರೋದ್ರಿಂದ ಯಾವುದನ್ನ ಮೊದಲು ನೋಡೋದು ಅನ್ನೋದು ಅಭಿಮಾನಿಗಳನ್ನ ಕನ್ಫ್ಯೂಸ್ ಮಾಡಿಸಿದೆ ಕೊರೋನಾ ಎರಡನೇ ಅಲೆ ಬಳಿಕ ರಿಲೀಸ್ ಆಗ್ಬೇಕಾಗಿದ್ದ ಈ ಚಿತ್ರಗಳಿಗೆ ಮೂರನೇ ಅಲೆ ಶಾಕ್ ನೀಡಿತ್ತು ಹೀಗಾಗಿ ಸದ್ಯ ಕೊರೋನಾ ಸೋಂಕಿನ ಸಂಖ್ಯೆ ಕೂಡ ಕಮ್ಮಿ ಆಗ್ತಿದ್ದು ಹೌಸ್ಫುಲ್ ಪ್ರದರ್ಶನಕ್ಕೂ ಸರ್ಕಾರ ಅಸ್ತು ಎಂದಿದೆ ಇದರಿಂದ ಕೊರೋನಾ ನಂತರ ಕನ್ನಡ ಚಿತ್ರರಂಗ ಮತ್ತೆ ಎಂದಿನಂತೆ ಆಕ್ಟಿವ್ ಆಗ್ತಾ ಇದೆ ಇನ್ನು ಸಿನಿ ರಸಿಕರು ಮಾತ್ರ ತಮ್ಮ ನೆಚ್ಚಿನ ಹೀರೋಗಳ ಸಿನಿಮಾ ನೋಡುವುದಕ್ಕೆ ಕಾತ್ರದಿಂದ ಕಾಯ್ತಾ ಇದ್ದಾರೆ संपत्श न्यूज डेस्क कर्नाटका टीवी